ಅಕ್ಟೋಬರ್ ಹೊತ್ತಿಗೆ ಕರ್ನಾಟಕದ ಪರಿಸ್ಥಿತಿಯನ್ನು ನೋಡಿ ಯಾವ ರೀತಿ ಇರುತ್ತೆ ಅಂತ ಅವರು ಇದನ್ನು ಸುಳ್ಳು ಅಂತ ಹೇಳೋದಾಗಿದ್ರೆ ಲೋಡ್ ಶೆಡ್ಡಿಂಗ್ ಯಾಕೆ ಆಗ್ತಾಯಿದೆ ವಿಜಯಪುರದಲ್ಲಿ ಕೆ ಬಿ ಅಧಿಕಾರಿಗಳ ಮನೆಗಳಿಗೆ ಯಾಕೆ ಜನ ನುಗ್ಗಿದ್ದಾರೆ ಇನ್ನು ಜನ ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇದನ್ನು ಅನಿವಾರ್ಯ ಮಾಡಿಕೊಟ್ರೋದು ಯಾರು ಅಂತ ಕೇಳಿದರೆ ಸರ್ಕಾರನೇ ಮಾಡಿಕೊಟ್ಟಿರುವಂಥದ್ದು ಅದು ಶಾಸಕರ ಮಾತನ್ನೇ ಅಥವಾ ಸಚಿವರ ಮಾತನ್ನೇ ಅಧಿಕಾರಿಗಳಿಗೆ ಕೇಳ್ತಾ ಇಲ್ಲ ಅಂತಂದರೆ ಇದರಂಥ ಒಂದು ಅಸಮರ್ಥವಾದಂಥ ಆಡಳಿತ ಇನ್ಯಾವುದೂ ಇಲ್ಲ ಮತ್ತು ನನಗೆ ಗೊತ್ತಿದ್ದಂತೆ ಆಡಳಿತ ಪಕ್ಷದ ಶಾಸಕರು ಒಂದು ತಿಂಗಳಲ್ಲೇ ಅಸಮಾಧಾನವನ್ನು ಅಸಮಾಧಾನದ ಪತ್ರ ವ್ಯವಹಾರಗಳನ್ನು ಮಾಡ್ತಾ ಇರುವಂಥದ್ದು ಮೊದಲನೇ ಬಾರಿಗೆ ಇದು ಶಾಸಕರ ಅಸಮಾಧಾನಗಳು ಒಂದು ವರ್ಷದ ನಂತರ ಎರಡು ವರ್ಷದ ನಂತರ ಬರ್ತದೆ ಆದರೆ ಒಂದು ತಿಂಗಳಲ್ಲೇ ಮೊದಲ ಅಧಿವೇಶನದಲ್ಲೇ ಶಾಸಕರ ಅಸಮಾಧಾನಗಳಾಯಿತು ಗುಂಪು ಗುಂಪಿನಲ್ಲಿ ಪತ್ರವನ್ನು ಬರೆದರು ಈಗ ವೈಯಕ್ತಿಕವಾಗಿ ಶಾಸಕರುಗಳು ಪತ್ರ ಬರೀತಾ ಇದ್ದಾರೆ ಅಂದರೆ ಈ ಸರ್ಕಾರಕ್ಕೆ ಲಂಗು ಲಗಾಮಿಲ್ದಂಥ ಒಂದು ಸರ್ಕಾರ ಇದು ಯಾರನ್ನು ಯಾರೂ ಈ ಹೇಳದಲ್ಲೇ ಇರುವಂಥ ಕೇಳದಲ್ಲೇ ಇರುವಂಥ ಪರಿಸ್ಥಿತಿ ಮತ್ತು ನಾವು ಶಾಸಕರ ಇವತ್ತು ಭಾಳ ಒಂದು ವಿಚಿತ್ರ ಅನುಭವ ಏನಂತಂದರೆ ಯಾವುದೇ ಇಲಾಖೆಯಲ್ಲಿ ಅಭಿವೃದ್ಧಿಗೆ ಒಂದು ರೂಪಾಯಿ ಹಣವನ್ನು ಕೂಡ ಇಲ್ಲಿಯ ತನಕ ಸರ್ಕಾರ ಬಿಡುಗಡೆ ಮಾಡಲಿಲ್ಲ ಸರ್ಕಾರ ನೂರು ದಿನವನ್ನು ಪೂರೈಸಿತು ಒಂದು ಸರ್ಕಾರ ಅಂತಂದರೆ ಬರೀ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡೋದು ಸರ್ಕಾರದ ಕರ್ತವ್ಯ ಅಲ್ಲ ಇನ್ನೂ ಸಾಕಷ್ಟು ರೀತಿಯಾದಂಥ ಅಭಿವೃದ್ಧಿ ಯೋಜನೆಗಳಿಗೆ ಸರ್ಕಾರ ಚಾಲನೆಯನ್ನು ಕೊಡಬೇಕು ಆದರೆ ನೂರು ದಿನದಲ್ಲಿ ಒಂದು ಮೋರಿ ಕಟ್ಟಲಿಕ್ಕೂ ಕೂಡ ಸರ್ಕಾರ ಹಣ ಬಿಡುಗಡೆಯನ್ನು ಮಾಡಲಿಲ್ಲ ಅಂಥ ಪರಿಸ್ಥಿತಿಗೆ ಈ ಸರ್ಕಾರ ತಂದು ನಿಲ್ತಿದೆ ಅಕ್ಟೋಬರ್ ಡಿಸೆಂಬರ್ನ ಹೊತ್ತಿಗೆ ಕರ್ನಾಟಕದ ಪರಿಸ್ಥಿತಿಯನ್ನು ನೋಡಿ ಯಾವ ರೀತಿ ಇರುತ್ತೆ ಅಂತ ಅವರು ಇದನ್ನು ಸುಳ್ಳು ಅಂತ ಹೇಳೋದಾಗಿದ್ರೆ ಲೋಡ್ ಶೆಡ್ಡಿಂಗ್ ಯಾಕೆ ಆಗ್ತಿದೆ ವಿಜಯಪುರದಲ್ಲಿ ಕೆ ಬಿ ಅಧಿಕಾರಿಗಳ ಮನೆಗಳಿಗೆ ಯಾಕೆ ಜನ ನುಗ್ಗಿದ್ದಾರೆ ಇನ್ನು ಜನ ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇದನ್ನು ಅನಿವಾರ್ಯ ಮಾಡಿಕೊಟ್ರದು ಯಾರು ಅಂತ ಕೇಳಿದರೆ ಸರ್ಕಾರನೇ ಮಾಡಿಕೊಟ್ಟಿರುವಂಥದ್ದು ಶಾಸಕರ ಮಾತನ್ನೇ ಅಥವಾ ಸಚಿವರ ಮಾತನ್ನೇ ಅಧಿಕಾರಿಗಳಿಗೆ ಕೇಳ್ತಾ ಇಲ್ಲ ಅಂತಂದರೆ ಇದರಂಥ ಒಂದು ಅಸಮರ್ಥವಾದಂಥ ಆಡಳಿತ ಇನ್ಯಾವುದೂ ಇಲ್ಲ ಮತ್ತು ನನಗೆ ಗೊತ್ತಿದ್ದಂತೆ ಆಡಳಿತ ಪಕ್ಷದ ಶಾಸಕರು ಒಂದು ತಿಂಗಳಲ್ಲೇ ಅಸಮಾಧಾನವನ್ನು ಅಸಮಾಧಾನದ ಪತ್ರ ವ್ಯವಹಾರಗಳನ್ನು ಮಾಡ್ತಾ ಇರುವಂಥದ್ದು ಮೊದಲನೇ ಬಾರಿಗೆ ಇದು ಶಾಸಕರ ಅಸಮಾಧಾನಗಳು ಒಂದು ವರ್ಷದ ನಂತರ ಎರಡು ವರ್ಷದ ನಂತರ ಬರ್ತದೆ ಆದರೆ ಒಂದು ತಿಂಗಳಲ್ಲೇ ಮೊದಲ ಅಧಿವೇಶನದಲ್ಲೇ ಶಾಸಕರ ಅಸಮಾಧಾನಗಳಾಯಿತು ಗುಂಪು ಗುಂಪಿನಲ್ಲಿ ಪತ್ರವನ್ನು ಬರೆದ್ರು ಈಗ ವೈಯಕ್ತಿಕವಾಗಿ ಶಾಸಕರುಗಳು ಪತ್ರ ಬರೀತಾ ಇದ್ದಾರೆ ಅಂದರೆ ಈ ಸರ್ಕಾರಕ್ಕೆ ಲಂಗು ಲಗಾಮಿಲ್ದಂಥ ಒಂದು ಸರ್ಕಾರ ಇದು ಯಾರನ್ನು ಯಾರೂ ಈ ಹೇಳದಲ್ಲೇ ಇರುವಂಥ ಕೇಳದಲ್ಲೇ ಇರುವಂಥ ಪರಿಸ್ಥಿತಿ ಮತ್ತು ನಾವು ಶಾಸಕರ ಇವತ್ತು ಭಾಳ ಒಂದು ವಿಚಿತ್ರ ಅನುಭವ ಏನಂತಂದರೆ ಯಾವುದೇ ಇಲಾಖೆಯಲ್ಲಿ ಅಭಿವೃದ್ಧಿಗೆ ಒಂದು ರೂಪಾಯಿ ಹಣವನ್ನು ಕೂಡ ಇಲ್ಲಿಯ ತನಕ ಸರ್ಕಾರ ಬಿಡುಗಡೆ ಮಾಡಲಿಲ್ಲ ಸರ್ಕಾರ ನೂರು ದಿನವನ್ನು ಪೂರೈಸಿತು ಒಂದು ಸರ್ಕಾರ ಅಂತಂದರೆ ಬರೀ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡೋದು ಸರ್ಕಾರದ ಕರ್ತವ್ಯ ಅಲ್ಲ ಇನ್ನೂ ಸಾಕಷ್ಟು ರೀತಿಯಾದಂಥ ಅಭಿವೃದ್ಧಿ ಯೋಜನೆಗಳಿಗೆ ಸರ್ಕಾರ ಚಾಲನೆಯನ್ನು ಕೊಡಬೇಕು ಆದರೆ ನೂರು ದಿನದಲ್ಲಿ ಒಂದು ಮೋರಿ ಕಟ್ಟಲಿಕ್ಕೂ ಕೂಡ ಸರ್ಕಾರ ಹಣ ಬಿಡುಗಡೆಯನ್ನು ಮಾಡಲಿಲ್ಲ ಅಂತಹ ಪರಿಸ್ಥಿತಿಗೆ ಈ ಸರ್ಕಾರ ತಂದು ನಿಲ್ತಿದೆ